ಒಬ್ಬರೇ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ನೀನ್ ಯಾಕೆ ಇಲ್ಲಿಗೆ ಬಂದೆ? ನಿಮ್ಮನ್ನ ನೋಡಕ್ಕೆ. ನೀವು? ನಿನ್ ನೋಡಕ್ಕೆ. ಗಿರ್ಜಾ, ನಮ್ಮಿಬ್ರಿಗೂ ಒಂದೇ ಸಮಯದಲ್ಲಿ ಯಾಕೊಬ್ಬರನ್ನ ಒಬ್ರು ನೋಡ್ಬೇಕು ಅನ್ಸ್ತು ಗೊತ್ತಾ? ಯಾಕೆ? ಪ್ರೀತಿ, ಅದನ್ನೇ ಪ್ರೀತಿ ಅನ್ನೋದು. ಏನಪ್ಪ ಚಿಕ್ಕ ಯಜಮಾನ, ಒಬ್ಬನೇ ಕೂತಿದೀಯಲ್ಲ ಮಂಗಳ ಇಲ್ಲಿ? ಎಲ್ಲ ಇವನ ಮಾತಾಡಿಸಿದ್ರು ಮಾತಾಡ್ತಿಲ್ವಲ್ಲ. ಯಾಕೋ ಮಾತಾಡಲ್ವಾ? ನನ್ನ ಮೇಲೆ ಕೋಪನಾ? ಹ್ಞೂ, ನೀನೇನು ತಪ್ಪು ಮಾಡಿದ್ಯಾ? ಅದಕ್ಕೆ ನಾನು ತಪ್ಪು ಮಾಡಿದ್ದೀನ? ಒಳ್ಳೆ ಕೋರ್ಟಲ್ಲಿ ತೀರ್ಮಾನ ಹೇಳ್ದಾಗ ಹೇಳ್ಬಿಟ್ಟಿಯಲ್ಲೋ. ಹೋಗ್ಲಿ, ಅದೇನು ಹೇಳಿ ತಿಳ್ಕೊತೀನಿ. ಈ ದಾರಿಲಿ ನೇರವಾಗಿ ಹೋಗು, ನೀನು ಮಾಡಿರೋ ತಪ್ಪು ಏನು ಅಂತ ನಿಂಗೆ ಗೊತ್ತಾಗುತ್ತೆ. ಓಹೋ, ನಾನ್ ಮಾಡಿರೋ ತಪ್ಪು ಈ ದಾರಿಲಿದ್ಯಾ? ಇರ್ಲಿ, ನೋಡ್ತೀನಿ. ನೀಲಿ ಬಾನಲಿ ತೇಲಿ ಹೋದೆನು ನಾನು ಆ ದಿನ, ಯಾಕೋ ಮನ್ಸಿಗೆ ಬೇಸರವಾಗಿತ್ತು ಅದಕ್ಕೆ. ಮಂಗಳ, ನಿನ್ ಮದುವೆ ನಿಶ್ಚಿತಾರ್ಥ ಆದಾಗ್ನಿಂದ ನೋಡ್ತಾನೆ ಇದ್ದೀನಿ, ಏನೋ ಒಂಥರ ಇದೀಯ. ಮೊದ್ಲು ನಗನಗ್ತಾ ಎಷ್ಟು ಚುರುಕಾಗಿದ್ದೆ, ಈಗ ನಿನ್ ಮುಖದಲ್ಲಿ ಆ ಕಳೆನೆ ಇಲ್ಲ. ಯಾಕೆ, ನಿನಗೆ ಮದುವೆ ಇಷ್ಟ ಇಲ್ವಾ? ನೋಡು, ನಿನಗೆ ಮದುವೆ ಇಷ್ಟ ಇಲ್ದಿದ್ರೆ ಹೇಳು, ನೀನು ಯಾರನ್ನ ಇಷ್ಟಪಟ್ಟಿದ್ಯೋ ಅವರಿಗೆ ಕೊಟ್ಟು ಮದುವೆ ಮಾಡಿಸ್ತೀನಿ. ಅದೆಲ್ಲ ನಿನ್ನಿಂದ ಆಗ್ದಿರೋ ಕೆಲಸ. ನಾನು ಎಂಥವನು ಅಂತ ನಿನಗಿನ್ನು ಗೊತ್ತಿಲ್ಲ. ನಾನು ಹಠ ತೊಟ್ಟರೆ ಆ ಕೆಲಸ ಮುಗೀತು ಅಂತ ತಿಳ್ಕೊ. ಆನಂದ್, ನೀನು ನಮ್ಮ ಮನೆಗೆ ಬಂದಾಗ್ನಿಂದ ನಾನು ನಿನ್ನ ಮೇಲೆ ಆಸೆ ಪಟ್ಟೆ, ಎಷ್ಟೋ ಕನಸು ಕಟ್ಟಿದ್ದೆ. ಇದನ್ನೆಲ್ಲ ನಾನು ನಿನಗೆ ಹೇಳಲಿಲ್ಲ. ಮದುವೆ ವಿಚಾರ ಬಂದಾಗ ಹೇಳಬೇಕು ಅಂತ ಬಂದೆ. ಆದ್ರೆ ಆಗ ನೀನು ಆಶನ್ ಪ್ರೀತಿಸ್ತಿದ್ದೆ. ಮಂಗಳ, ನಮ್ಮಪ್ಪಂಗೆ ನಾನು ಒಬ್ಬನೇ ಮಗ, ಅಕ್ಕ ತಂಗಿ ಪ್ರೀತಿನೇ ನನಗೆ ಗೊತ್ತಿರಲಿಲ್ಲ. ನಾನು ಇಲ್ಲಿಗೆ ಬಂದ್ಮೇಲೆ ನೀನು ನನಗೆ ತೋರಿಸಿರೋ ಪ್ರೀತಿ ವಾತ್ಸಲ್ಯದಿಂದ ನಿನ್ನ ನಾನು ನನ್ನ ತಂಗಿ ಅಂತ ತಿಳ್ಕೊಂಡೆ ಹೊರತು ಬೇರೆ ಯಾವ ಭಾವನೆನೂ ನನಗಿರಲಿಲ್ಲ. ಈಗ ನಾನು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ನೀನೇನು ಯೋಚನೆ ಮಾಡಬೇಡ, ಆಶನ್ನ ಮದುವೆಯಾಗಿ ಸುಖವಾಗಿರು. ನನ್ನ ಆಸೆ ನೆರವೇರಲಿಲ್ಲ ಅಂತ ನಾನೇನು ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ. ಪಾಲಿಗೆ ಬಂದದ ಪಂಚಾಮೃತ ಅಂತ ದೊಡ್ಡವ್ರು ಹೇಳಿಲ್ವಾ? ಎಲ್ಲ ಋಣಾನ ಬಂದ ಅಷ್ಟೇ. ಇನ್ಮೇಲೆ ನಾನು ನಿನ್ನ ಅಣ್ಣ ಅಂತಾನೆ ಪ್ರೀತಿಸ್ತೀನಿ, ಇದು ಸತ್ಯ. Thank you.
ಹಲೋ, ಅಲ್ಲಿ ನೋಡು. ಯಾರು? ಮನೋಹರ. ಯಾವ ಮನೋಹರ? ಜನ್ಮಜೋಡಿ ಮ್ಯೂಸಿಕ್ ಡೈರೆಕ್ಟರ್ ಕಣ. ಓಹ್, ಕೋಲ್ಮಂಡೆ. ಬಾ. ಏನಾಗಿದೆಯಪ್ಪ? ಸರ್, ಪೆಟ್ರೋಲ್ ಮುಗಿದೋಗಿದೆ. ಏನಪ್ಪ, ಮನೆಗೆ ಹೆಂಗೆ ಹೋಗೋದೀಗ? ನಮಸ್ಕಾರ ಸರ್. ನಮಸ್ಕಾರ. ಗಾಡಿ ಕೆಟ್ಟೋಗಿದೆಯಾ? ಇಲ್ಲ, ಪೆಟ್ರೋಲ್ ಮುಗಿದೋಗಿದೆ. ಸರ್, ಪೆಟ್ರೋಲ್ ಬಂಕ್ ಇಲ್ಲಿದೆ, ನೀವು ಕೂತ್ಕೊಳ್ಳಿ, ನಾವು ತಳ್ತೀವಿ. ಪರವಾಗಿಲ್ಲ, ನಿಮ್ಗೆ ಯಾಕೆ ತೊಂದರೆ? ನೀವು ಕೂತ್ಕೊಳ್ತೆ, ನಾವು ತಳ್ತೀವಿ. ಇರಲಿ ಬಿಡಿ. ಹಾಂ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಪೆಟ್ರೋಲ್ ಬಂಕ್ ಇಲ್ಲೇ ಇದೆ ಅಂದ್ಬಿಟ್ಟು 2 ಕಿಲೋಮೀಟರ್ ತಳ್ಕೊಂಬಂದಿರಲ್ಲ. ತುಂಬ ಥ್ಯಾಂಕ್ಸ್. ತಗೊಳ್ಳಿ, ಖರ್ಚಿಗೆ ಇಟ್ಕೊಳ್ಳಿ. ಹಾಂ, ಬೇಡ ಸರ್. ದುಡ್ಡು ಕೊಟ್ಟರೆ ಬೇಡ ಅಂತೀರಲ್ಲ. ಸರಿ, ನನ್ನಿಂದ ಏನಾದರೂ ಸಹಾಯ ಬೇಕು ಅಂದರೆ ಸ್ಟುಡಿಯೋಕ್ಕೆ ಬಂದು ನನ್ನನ್ನು ಕಾಣಿ. ಬರಲಾ? ಥ್ಯಾಂಕ್ ಸರ್. ಇದಾದಮೇಲೆ 8 ಬಾರ್ ಬರೀದು ಇದನ್ನು ಬಿಟ್ಬಿಡಿ. ಫಸ್ಟ್ ಬೀಜ ಇದು, ಸೆಕೆಂಡ್ ಬೀಜ ಆಮೇಲೆ ಕೊಡ್ತೀನಿ. ಮೇಲ್ಗಡೆ ಕಂಪೋಸಿಂಗ್ ಅಲ್ಲಿ ಕೂತಿದ್ದಾರೆ. ಆಯ್ತು, ಹೇಳ್ತೀನಿ. ಸರಿ, ಫೋನ್ ಸರಿಯಾಗಿಲ್ಲ ಅಂತಿದ್ದೆ, ಮಾತಾಡ್ತಿದ್ಯಾ? ಈಗ ತಾನೇ ಇಬ್ರು ಹುಡುಗರು ಬಂದು ರಿಪೇರಿ ಮಾಡಿ ಹೋದ್ರಲ್ಲ. ಯಾರವರು? ಯಾರೋ ನೀವೇ ಕಳಿಸಿದ್ರಂತಲ್ಲ. ನಾನಾ? ನಾನು ಯಾರನ್ನು ಕಳಿಸಿಲ್ವಲ್ಲ. ನೀವು ಕಳಿಸ್ತೇನೆ ಬಂದ್ರಾ? ಈಗಲೂ ಹೊರಗಡೆ ನಿಂತಿದ್ದಾರೆ ನೋಡಿ. ಹೊರಗಡೆನಾ? ಯಾರಪ್ಪ ಅವರು? ಓ, ನೀವಾ? ಏನ್ ರೇ, 3 ದಿವಸದಿಂದ ನಾನು ಹಿಂದೆನೆ ಸುತ್ತಾ ಇದ್ದಿರಲ್ಲ, ಏನ್ ವಿಷಯ? ಒಂದ್ ಚಾನ್ಸ್ ಬೇಕಾಗಿತ್ತು ಸರ್. ಯಾರಿಗೆ? ನಮ್ಗೆ ಗೊತ್ತಿರೋ ಒಬ್ಬ ಹುಡುಗಿ ಇದ್ದಾರೆ, ತುಂಬ ಚೆನ್ನಾಗಿ ಆಡ್ತಾರೆ, ಬೇಕಾದ್ರೆ ಟೆಸ್ಟ್ ಮಾಡಿ, ಹಿಡ್ಸಿದ್ರೆ ಚಾನ್ಸ್ ಕೊಡಿ. ಸರಿ, ನಾಳೆ ಕರ್ಕೊಂಬನ್ನಿ. ಗೊತ್ತಾಯ್ತಾ? ಎಲ್ಲಿ ಹಾಡು ನೋಡೋಣ. ಕೋಟಿ ಪಲ್ಲವಿ ಹಾಡುವ ಕನಸು ಇದು, ಕನಸುಗಾರನ ಕಣ್ಣಿನ ಬೆಳಕು ಇದು, ಈ ಯೌವನ ತುಂಬಿದ ಬದುಕಿನಲ್ಲಿ ದಿನ ಬೆಳ್ಳಿ ಹಬ್ಬದ ನಗುವಿರಲಿ, ಈ ಯೌವನ ತುಂಬಿದ ಬದುಕಿನಲ್ಲಿ ದಿನ ಬೆಳ್ಳಿ ಹಬ್ಬದ ನಗುವಿರಲಿ. ವೆರಿ ಗುಡ್, ತುಂಬಾ ಚೆನ್ನಾಗಿ ಹಾಡ್ತೀಯ. ಈ ಹಾಡನ್ನ ನೀನೇ ಹಾಡ್ತೀಯ.